ಪಕ್ಕದ
ಆಮೇಲೆ ಇದು ಕೂದ್ಲು ಕಟ್ಟಿ ಏನಲ್ಲ
ಆದರೂ ಹಿಂಗೆ ಕೂಗಾಕತ್ತಲ್ಲ ನಿಜವಾಗಿ ನಡೆದ ಕತೆ ನಿಜವಾಗಿ ನಡೆದ ಆಮೇಲೆ ಎಲ್ಲ ಯಾರು ಕೂಡ ನೋಡಬೇಕು ಅಂತ ಹಂಗೆ ಹೋದವ್ರಿ ಹಂಗೆ ಹೋಗ ನಮ್ಮ ಈ ಶಿಬಿಡಿ ಆದನಲ್ರಿ ಇವ್ ಹೋಗಿ ಕಂಡ್ರಿ ಇವ್ ಹೋಗಿ ಕಾಣ್ತಾನ ಆ ಬೆದರಮಟ್ಟಿ ತಾವ ಒಂದ್ ಸಣ್ಣ ಬಂಡ ಐತಲ್ ಆ ಬಂಡಿ ಒಳಗ ಒಂದ್ ಸೀಸ ಐತ್ರಿ ಸೀಸ 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 ಐತ್ರಿ ಸೀಸ ಆಮೇಲೆ ಕೂಡ ಕಣಕ್ತಲ್ರಿ ಸತ್ರಮಣ್ಣಾರಸ್ಕಿಸು ಸತ್ರಮಣ್ಣಾರಸ್ಕಿಸು ಯಾವ ದೇವರ ಹತ್ತಿರ ರಕ್ಷಿಸು ಅಂತ ಬೇಡಿಕೊಳ್ತಾ ಇದ್ದ ಹೌದು ಹೋಗಿ ನೋಡಿದ್ವ್ರಿ ರಾಮ ರೈತ ರಾಮ ರೈತ ರಾಮ ರೈತ ಯಾರು ರಾಮ ರೈತ ರಾಮನೇ ರೈತ ಅಲ್ಲ ಕಾಲಾಗ್ರಿ ಚಂಪು ರೈತ ಸಂತೋಷವನ್ನು ಉಂಟು ಮಾಡಿದ್ದೀರಿ ನನಗೆ ಮೇಲಾಗಿ ಕಪ್ಪವನ್ನು ಹೊತ್ತು ತಂದಿದ್ದೀರಿ
ಇದು ಕಟುಕರಿಂದಾದ ಮೋಸ ಇರಲಿ. ಆ
ಆದರೆ ಈಗ ನಾನು ಕೇಳುತ್ತಿರುವುದೇನು? ಆ ಚಂದ್ರಹಾಸನಿಗೆ ಚಂದನಾವತಿಯ ಪಟ್ಟ ಲಭಿಸಿದೆ. ಯಾರನ್ನು ಕೇಳಿ ಈತ ಪಟ್ಟವನ್ನು ಕಟ್ಟಿದ? ನಾವು ಅಧಿರಾಜರು. ಆ ಚಂದನಾವತಿಗೆ ಅಧಿರಾಜರಾದಂತಹ ನಮ್ಮನ್ನು ಕೂಡ ನಮಗೂ ಕೂಡ ತಿಳಿಸದೆ ಆ ಚಂದ್ರಹಾಸನಿಗೆ ಪಟ್ಟ ಕಟ್ಟಿದ್ದಾನಂತೆ. ಕೇವಲ ಪಟ್ಟ ಕಟ್ಟಿದ್ದು ಮಾತ್ರವಲ್ಲ, ಪಟ್ಟದ ಅಧಿಕಾರವನ್ನು ವಹಿಸಿಕೊಂಡಂತಹ ಚಂದ್ರಹಾಸ ತಾನೇ ತಾನಾಗಿ ಮೆರೆಯುತ್ತಿದ್ದಾನಂತೆ, ವಿಜೃಂಭಿಸುತ್ತಿದ್ದಾನಂತೆ. ಅಮೂಲಾಗ್ರವಾಗಿ ಚಂದನಾವತಿ ಬದಲಾಯಿಸಿ ಹೋಗಿದೆಯಂತೆ. ಬೇರೆ ಬೇರೆ ಅರಸರ ಮೇಲೆ ಆಕ್ರಮಣವನ್ನ ಮಾಡಿ ಅವರನ್ನ ಮಣಿಸಿ ತನ್ನ ರಾಜ್ಯವನ್ನ ವಿಸ್ತರಿಸಿಕೊಂಡಿದ್ದಾನಂತೆ. ಇದು ನಾವು ಕೇಳಿದ ಕೇವಲ ಕಥೆಯಾಗಿ ಹೋಗಬಾರದಲ್ಲ, ಹೋಗಿ ಪ್ರತ್ಯಕ್ಷವಾಗಿ ಚಂದನಾವತಿಯನ್ನ ತಲುಪಿ ಆ ಕುಳಿಂದನನ್ನ ಮಾತನಾಡಿಸಿ ಆ ಚಂದ್ರಹಾಸನನ್ನ ನೋಡಿ ಸತ್ಯಾಸತ್ಯತೆ ವಾಸ್ತವಿಕತೆ ಏನು ಎನ್ನುವುದನ್ನ ಮನಗಾಣಬೇಕಾಗಿದೆ. ನಾಳೆ ಸೂರ್ಯೋದಯವಾಗುತ್ತಲೇ ನಮ್ಮ ಪ್ರಯಾಣ ಚಂದನಾವತಿಗೆ. ನಳಿನ ಮುಖಿ ಷೋಡಶಿಯೋ ತನ್ನಯ ಮನದಿರವ ಪಿತಗರುಗಳೇನು ತಲೆ ತನ್ನಯ ಮನದಿರವ ಪಿತಗರುಗಳೇನು ತಲೆ ತ್ವರಿತದಲ್ಲಿ ತಂದಳ ಪಿತನೆಡೆಗೆ ಮುದದಿ ಪರಿದದಲ್ಲಿ ಬರ್ತಾ ಇರಬಹುದು, ಇಲ್ಲ ಬೇರೆ ಕಡೆ ಹೋಗ್ತಾ ಇದ್ದಾರೆ, ಅವರನ್ನ ತಡೆಯಲು ಹೇಳಬೇಕು.